ಬಂದಾಗೆ ಏನ್ ವಿಷಯ ಸರ್? ಅಕ್ಕು ಆ ಸ್ವಾಮಿ ಹೇಳ್ತೀನಿ, ನನ್ನ ನಾವಿಬ್ರು ಸೇರ್ಕೊಂಡು ಪ್ಲಾನ್ ಮಾಡಿದ್ದು ಅನ್ಯಾಯವಾಗಿ ಹಾಳಾಗೋಯ್ತು. ಮರಿಯೇನೋ ದುಡ್ಡಿನ ಅವಶ್ಯಕತೆ ಇದೆ ಅಂತಿದ್ದ. ಪೆಟ್ರೋಲ್ ಬಂಕ್ ಅಲ್ಲಿ ನಮ್ಗೇನಾದ್ರೂ 3 ಲಕ್ಷ ಸಿಕ್ಕಿತ್ತು ಅನ್ಕೊಳ್ಳಿ. ಬೇಡ, 5 ಅನ್ಕೊಳ್ಳಿ. ಅಷ್ಟು ದುಡ್ಡನ್ನ ನಾನು ಮಗು ಕೊಡ್ತೀನಿ. 5 ಅಂದ್ರೆ ಬರೀ 5 ಅಲ್ಲ, 5 ಲಕ್ಷ ಕೊಡು ಕೈ ಲಾಟ್ರಿ ಹೊಡಿತು. ಅಷ್ಟೊಂದು ಹಣ ನನಗೇನು ಕೊಡ್ತಿದ್ದೀರಾ? ಫ್ರೀ ಆಗೇನು ಅಲ್ಲ, ಅದ್ರ ಬದಲಿಗೆ ಮಗು ಹತ್ರ ಇರೋ ಗನ್ನು ಅದನ್ನ ನೀನು ನನಗ್ ಕೊಡ್ತೀಯ. ಇಷ್ಟೇ ವಿಷಯ? ಆ ಹಳೆ ಗನ್ನ ಕೊಟ್ಬಿಟ್ಟು ಹೊಸ ನೋಟ್ನ ತಗೊಂಡ್ ಹೋಗ್ತಾ ಇರು. ಮರಿ ಇದೆಲ್ಲ ನಾನ್ ಹೇಳ್ಕೊಡ್ಬೇಕಾ? ಐಸ್ ಕ್ರೀಮ್ ಬಂತು, ತಗೋ ತಿನ್ನು. ಹಾ ತಗೋ ತಗೋ, ಹೊಟ್ಟೆ ತುಂಬಾ ತಿನ್ನು. ಹಾ ತಿಂದ ಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ. ಸರಿ, ತಂಪಾಗುತ್ತೆ ತಿನ್ನು. ಹೊಟ್ಟೆ ತುಂಬಾ ಐಸ್ ಕ್ರೀಮ್ ತಿಂದ್ರೆ ಐಡಿಯಾ ಚೆನ್ನಾಗಿ ಬರುತ್ತೆ. ತಿನ್ನು. ಒಂದ್ ಮಿನಿಟ್, ಫ್ರೆಂಡ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ಬೇಕು ಅಂತಿದ್ಯಾ? ಮಾಡು ಮಾಡು, ಡಿಸ್ಕಸ್ ಮಾಡು. ಶೇರ್ ಎಲ್ಲ ಕೊಡ್ತೀನಿ ಅಂತ ಹೇಳ್ಬೇಡ. ಹುಷಾರಾಗಿದ್ದಾನೆ ಹುಡುಗ. ಅಲ್ಲ ಸ್ವಾಮಿ, ನಮ್ಗನ್ನ ನಾವ್ ಇಸ್ಕೊಳ್ಳೋಕೆ ನಾವೇ ಹಣ ಕೊಡ್ಬೇಕಲ್ಲ. ಎಂತ ಪರಿಸ್ಥಿತಿ ಇದು? ನಮ್ ಕರ್ಮ. ಅವಕು ಬೆಣ್ಣೆ ಮೇಲರ ಕೂದಲ್ನ ಹುಷಾರಾಗಿ ತೆಗ್ದ ಹಾಗೆ ನಾವು ಮಕ್ಕಳ ಹತ್ರ ಹುಷಾರಾಗಿರ್ಬೇಕು. ಅವ್ರಿಗೆ ನಾವು ಯಾವುದೇ ರೀತಿ ಹಾನಿ ಮಾಡಬಾರ್ದು. ಸೂಕ್ಷ್ಮವಾಗಿ ನಮ್ ಕಡೆ ಎಳ್ಕೋಬೇಕು. ಏನು ಯೋಚನೆ ಮಾಡ್ತಿದ್ಯಾ? ದುಡ್ಡು ತಗೊಂಡು ಆ ಗನ್ ಕೊಟ್ಬಿಡು. ನೀನ್ ಅದನ್ನ ಇಟ್ಕೋಬೇಡ ಮತ್ತು ದುಡ್ಡು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಕೊಟ್ಬಿಡು. ದುಡ್ಡು ದುಡ್ಡು ಬೇಡ ಅಂತಿದ್ದೇಲೆ, ಅವ್ರು ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ. ನೀನ್ ನನ್ ಮಾತು ಕೇಳು, 5 ಲಕ್ಷ ರೂಪಾಯಿ ಯೋಚನೆ ಮಾಡು. ಏ ಇಲ್ಲ, ಸರಿಯಾಗಲ್ಲ. ಏನ್ ಸರಿಯಾಗಲ್ಲ? ಲೋ ನಿನ್ಗೇನಾಗಿದೆ? ಪೊಲೀಸ್ ಅವ್ರು ಇಟ್ಕೊಂಡು ನಿನ್ ಕತೆ ಅಷ್ಟೇ, ನಾವೇನು ಹೆಲ್ಪ್ ಮಾಡಕ್ ಆಗಲ್ಲ. ಬೇಡ ಮತ್ತು ಅದನ್ನ ಕೊಟ್ಬಿಡು. ಹಾ ಹೋಗ್ ಮಾತಾಡು. ನಡಿ. ಇಲ್ಲ ನಾನು ಕೊಡಕ್ ಆಗಲ್ಲ. ಅದನ್ನ ಕೊಟ್ಬಿಟ್ರೆ ಅವನ್ ಬಂದು ನನಗೂ ನನ್ನ ಅಮ್ಮಂಗೂ ಪ್ರಾಬ್ಲಮ್ ಮಾಡ್ತಾನೆ. ಯಾರದು ನಮ್ಮ ಹುಡುಗಂಗ್ ತೊಂದರೆ ಕೊಡೋದು? ಅವನ್ ಯಾರು ಅಂತ ನನಗ್ ತೋರಿಸು, ಅವನ್ ಕಥೆನೇ ಮುಗಿಸ್ಬಿಡ್ತೀನಿ. ಅವನ್ ಯಾರು ಹೇಳು, ಮಾರಿ ಹಬ್ಬದಲ್ಲಿ ಮರಿ ಕಡ್ದಾಗ ಕಡ್ದಾಕ್ಬಿಡ್ತೀವ ಅವನ್ನ ನಾವು. ಹೌದು. ಇಲ್ಲ ಸರ್, ಅದ್ರ ಅವಶ್ಯಕತೆ ನನ್ಗಿಲ್ಲ, ನಾನು ಕೊಡಲ್ಲ ಸರ್. ಲೋ ಮರಿ ನಿಂತ್ಕೊಳ್ಳಿ. ಅಲ್ಲ ಒಬ್ಬ ಚಿಕ್ಕ ಹುಡುಗನಿಂದ ಏನೇನ್ ಅನ್ಭವಿಸ್ತಾ ಇದೀವಲ್ವಾ ನಾವು? ನಮ್ ಕೈಯಲ್ಲಿ ಏನಿದೆ ಅವನಿಗೆ ನಾವು ಏನು ಮಾಡಬಾರ್ದು. ಅವಕು ಆ ಗನ್ ನಮ್ ಕೈಲಿ ಇರೋದಕ್ಕಿಂತ ಅವನ ಕೈಲಿದ್ರೇನೆ ನಮಗ್ ಉಪಯೋಗ ಜಾಸ್ತಿ. ನಮ್ಗೆ ಅದು ಆಯುಧ, ಆದ್ರೆ ಅದು ಅವನಿಗೆಲ್ಲ. ಅವನು ಅವನಮ್ಮ ಇಬ್ರು ನೆಮ್ಮದಿಯಿಂದ ಬದುಕ್ತಾ ಇರೋದೇ ಅದು ಇದೆ ಅಂತ. ಆ ಹುಡುಗನ ಅವ್ರ ಅಮ್ಮನು ಕಾಸರಗೋಡು ಕರ್ಕೊಂಡೋಗ್ ಚೆನ್ನಾಗಿ ನೋಡ್ಕೊಳ್ಳೋಣ, ನಮ್ ಕಣ್ಮುಂದ ಚೆನ್ನಾಗಿರ್ತಾರ ಅವ್ರು. ಕಾಲಿಲ್ದೆ ಮನೇಲಿರೋ ನನ್ ಮಗನ್ ನೋಡ್ದಂಗ ಆಗತ್ತೆ ಆ ಹುಡುಗನ್ ನೋಡ್ತಾ ಇದ್ರೆ. ಅಕ್ಕು ಅವನು ನೋಡ್ತಿದ್ರೆ ಭಯಕ್ಕೂ ಮನ್ಸಾಗ್ತಿಲ್ಲ ಕಣೋ ನನಗೆ. ಅಯ್ಯೋ ದೇವ್ರೆ, ಈ ಹುಡುಗ ಎಲ್ಲಿಂದ ಬಂದ್ ಸಿಗಾಕಣ್ಣ ನಮ್ಗೆ?